ಪರಿಣಾಮ ಪೆಟ್ಟು ತುಂಬಾ ಜಾಸ್ತಿ ಆಯಿತು, ಮೈಯಿಂದ ತುಂಬಾ ರಕ್ತ ಹೋಯಿತು, ರಕ್ತಸ್ರಾವವಾಗುವುದು
रक्त हरिदुच्चर तपितरने नाने नंगे नं बे ना अथवा ऐनता परीवे आंडलम्मनिगे वीणा मने सिद्लिंग जो ओडि बंद आटो हिड़ू आस्पत्र सामान्यवागि नावु नम्म हत्तिरदल्ले वाक होग्ता इर्तेवे एदुरुगडे इरुवंत रस्तेयल्लि इरबहुदु अल्वा वाक होग्ता इरुवाग अक्कपक्कद जनरिगे नावु यारु एन्नुवुदु गोत्तिरुत्तदे इल्लि आंडलम्म अवर मनेय हत्तिरने वाक होग्ता इरुवुदरिंदागि अक्कपक्कद जनरिगे आंडलम्म यारु एन्नुवुदु गोत्तित्तु इवरु बिद्द कूडले अल्लिद्दंत अक्कपक्कदल्लिद्दंत जनरेल्लरू कूड ओट्टु सेरिद्रु ओट्टु सेरि नोडिदाग इवर परिचय अवरिगे आयितु यारो अलग ओडि बंद वीणाले विषय नोड़ी अम्म अम्मन हसु बीसी बिंदे तुम रक्तश्राव आगता है कूड़े आस्पत्र कर्क हमी बंद वीणा जो तंदेद राघवाचार्यर दूर बॉम्बे हम जो यार जो मन डॉक्टर ऑपरेशन ओ नेगेटिव ब्लड बेकु वैद्यरु तुम्बा रक्तश्रावे तागिदंत कल्लु देहद होगिदे तुम्बा रक्तश्रावे ऑपरेशन आ कल्लन्नु नावु होरगे तेगेयबेकु तुम्बा रक्तश्रावे तुम्बा दोड्ड पेट्टागिदे ऑपरेशन ऑपरेशन जो ओ नेगेटिव रक्त बे आंडालम्मन देहदल्लि हरियुत्त रक्त यावुदु ओ नेगेटिव एल्लिंदादरू तत्क्षणवे ओ नेगेटिव रक्तवन्न तंदु कोडि एन्नुवुदागि हेळ्तारे वीणा आ कडे ब्लड्डल्लेंदु आटोदल्लि होरटाग सिद्लिंगु डाक्टर अन्नु केळिद बुद्धि तावेनु अनुकोळ्ळदे होद्रे ओंदु मातु ನನ್ನ ಪರೀಕ್ಷೆ ಮಾಡಿ ಆಗೋದಾದ್ರೆ ನನ್ನ ಬ್ಲಡ್ ತಗೊಳ್ಳಿ ಆದ್ರೆ ಅನುಮಾನಿಸಿದ ಡಾಕ್ಟರ್ ಆದ್ರೆ ಏನು ಇಲ್ಲಿ ವೀಣಾ ಏನು ಮಾಡ್ತಾಳೆ ಈಗಾಗಲೇ ವೈದ್ಯರು ಹೇಳಿದ್ದಾರೆ ಏನು ಅವರಿಗೆ ಓ ನೆಗೆಟಿವ್ ಎನ್ನುವಂತಹ ರಕ್ತ ಬೇಕು ತತ್ಕ್ಷಣವೇ ಬ್ಲಡ್ ಬ್ಯಾಂಕಿಗೆ ಹೋಗಿ ರಕ್ತನಿಧಿ ಕೇಂದ್ರಕ್ಕೆ ಹೋಗಿ ನೀವು ಓ ನೆಗೆಟಿವ್ ರಕ್ತವನ್ನು ಅರೇಂಜ್ ಮಾಡಿ ರೋಗಿಯ ಪ್ರಾಣವನ್ನು ಉಳಿಸಬೇಕು ಅಂತ ಹೇಳಿದ್ರೆ ಆ ಓ ನೆಗೆಟಿವ್ ಎನ್ನುವಂತಹ ರಕ್ತ ಬೇಕೇ ಬೇಕು ನೀವು ಬನ್ನಿ ಅಂತ ಹೇಳ್ತಾರೆ ವೀಣಾ ಏನು ಮಾಡ್ತಾಳೆ ತನ್ನ ಕೈಯಲ್ಲಿದ್ದಂತ ಪರ್ಸನ್ ಹಿಡಿದುಕೊಂಡು ನೇರವಾಗಿ ಆಟೋವನ್ನ ಹಿಡಿದು ಆ ಊರಿನಲ್ಲಿರುವಂತ ಎಲ್ಲಾ ಬ್ಲಡ್ ಬ್ಯಾಂಕ್ಗಳಿಗೂ ಕೂಡ ಹುಡುಗಿಕೊಂಡು ಹೋಗ್ತಾಳೆ ಹುಡುಗಿಕೊಂಡು ಹೋದಾಗ ಶ್ರೀ ಏನಾಗ್ತದೆ ಅಂತ ಹೇಳಿದ್ರೆ ಮನೆಯ ಆಳಾದಂತ ಮನೆಯ ಸೇವಕನಾದಂತ ಸಿದ್ಲಿಂಗು ಅಲ್ಲಿಯೇ ಇರ್ತಾನೆ ಸಿದ್ಲಿಂಗನ ತಲೆಯಲ್ಲಿ ಯೋಜನೆ ಬರ್ತದೆ ನನ್ನ ಯಜಮಾನಿಯನ್ನು ಒಂದು ವೇಳೆ ನನ್ನ ರಕ್ತ ಕೊಟ್ಟು ನಾನು ಬದುಕಿಸೋದಾದ್ರೆ ನೋಡೋಣ ಅಂತ ಹೇಳಿ ಒಂದು ಯೋಜನೆ ಬರ್ತದೆ ನೇರವಾಗಿ ವೈದ್ಯರ ಹತ್ರ ಹೋಗ್ತಾನೆ ವೈದ್ಯರ ಹತ್ರ ಹೋಗಿ ಹೇಳ್ತಾರೆ ನೋಡಿ ಬುದ್ಧಿ ತಾವೇನು ಅನ್ಕೊಂಡು ಹೋದ್ರೆ ಬುದ್ಧಿ ಎನ್ನುವಂಥದ್ದೊಂದು ಗೌರವ ಸೂಚಕವಾದಂತಹ ಪದ ನಾವೇನು ಹೇಳ್ತೇವೆ ಸ್ವಾಮಿ ಅಂತ ಹೇಳ್ತೇವೆ ರೆಸ್ಪೆಕ್ಟೆಡ್ ಸರ್ ಅಂತ ಹೇಳ್ತೀವಿ ರೆಸ್ಪೆಕ್ಟೆಡ್ ಮ್ಯಾಡಮ್ ಅಂತ ಹೇಳ್ತೀವಿ ಅದೊಂದು ಗೌರವವನ್ನು ಕೊಟ್ಟು ಮಾತಾಡುವಂತಹ ಪದ ಅದೇ ಕನ್ನಡದಲ್ಲಿ ನಾವು ಸ್ವಾಮಿ ಅಂತ ಹೇಳ್ತೇವೆ ಬುದ್ಧಿ ಅಂತ ಹೇಳ್ತೇವೆ ಬುದ್ಧಿ ಎನ್ನುವಂಥದ್ದೊಂದು ಗೌರವ ಸೂಚಕವಾದಂತಹ ಪದ ಇಲ್ಲಿ ವೈದ್ಯರು ತುಂಬಾ ಕಲಿತವರು ಇವನು ಏನೂ ಕಲಿಯದೇ ಇರುವವನು ಅನಕ್ಷರಸ್ಥ ಅಲ್ವಾ ಇವನು ತುಂಬಾ ಗೌರವವನ್ನು ಕೊಟ್ಟು ಮಾತಾಡಿ ಅನಕ್ಷರಸ್ಥ ಆದರೂ ಕೂಡ ಇಷ್ಟೊಂದು ಗೌರವವನ್ನು ಕೊಟ್ಟು ಮಾತಾಡ್ತಾ ಇದ್ದಾನೆ ನೋಡಿ ಮಕ್ಕಳೆ ಬುದ್ಧಿ ತಾವೇನು ಅನ್ಕೊಳ್ಳದೆ ಹೋದ್ರೆ ಇವನ ಮಾತು ನೀವೇನು ಅಂದುಕೊಳ್ಳದೆ ಹೋದ್ರೆ ನನಗೀಗ ಏನೋ ಒಂದು ಹೇಳಬೇಕು ನನಗೆ ಹೇಳಬೇಕು ಅಂತ ಹೇಳಿದ್ರೆ ನೀವೇನೂ ಕೂಡ ಅಂದುಕೊಳ್ಬಾರ್ದು ನಿಮ್ಮ ಮನಸ್ಸಲ್ಲಿ ಏನಪ್ಪ ಎಂತ ಮಾತಾಡ್ತಾ ಇದ್ದಾನೆ ಅಂತ ಆ ರೀತಿ ನೀವು ಅಂದುಕೊಳ್ಬಾರ್ದು ನೀವು ಅಂದುಕೊಳ್ಳದೆ ಹೋದ್ರೆ ಒಂದು ಮಾತನ್ನು ನಾನು ಹೇಳ್ತೇನೆ ಏನು ಆ ಮಾತು ಅಂತ ಹೇಳಿದ್ರೆ ನನ್ನ ಪರೀಕ್ಷೆ ಮಾಡಿ ಆಗೋದಾದ್ರೆ ನನ್ನ ಬ್ಲಡ್ ತಗೊಳ್ಳಿ ನನ್ನನ್ನು ನೀವು ಪರೀಕ್ಷೆ ಮಾಡಿ ನನ್ನ ಬ್ಲಡ್ ಆಂಡಾಲಮ್ಮನ ಬ್ಲಡ್ಗೆ ಬ್ಲಡ್ ಅಂದ್ರೆ ರಕ್ತ ರಕ್ತ ಮ್ಯಾಚ್ ಆಗುತ್ತೆ ಅಂತ ಆದ್ರೆ ನಾನು ರಕ್ತ ಕೊಡ್ಲಿಕ್ಕೆ ಆಂಡಾಲಮ್ಮನಿಗೆ ನನ್ನ ಯಜಮಾನಿಯಾದಂತಹ ಆಂಡಾಲಮ್ಮನಿಗೆ ನನ್ನ ರಕ್ತ ಸರಿಹೊಂದುತ್ತೆ ಅಂತ ಆದ್ರೆ
ನನ್ನ ರಕ್ತವನ್ನೇ ನೀವು ಅವರಿಗೆ ಕೊಟ್ಟುಬಿಡಿ ಅಂತ ಹೇಳ್ತಾರೆ. ಆದ್ರೆ ಕೊನೆಯಲ್ಲಿ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾನೆ. ಆದ್ರೆ ಅಲ್ಲಿ ಮುಂದೆ ಏನೋ ಅವನಿಗೆ ಹೇಳಲಿಕ್ಕಿದೆ. ಆದ್ರೆ ಅವನಿಗೆ ಹೇಳಲಿಕ್ಕೆ ಧೈರ್ಯ ಎನ್ನುವಂಥದ್ದು ಬರ್ತಾ ಇಲ್ಲ. ಆಗ ವೈದ್ಯರು ಹೇಳ್ತಾರೆ, ಆದ್ರೆ ಏನು ಮ್ಯಾಚ್, ನಿನ್ನ ರಕ್ತ ಮತ್ತೆ ಆಂಡಾನಮ್ಮನ ರಕ್ತ ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ಕೊಟ್ಟು ಬಿಡುವ, ಕೊಡುವ, ಅದ್ರಲ್ಲಿ ಅದರಲ್ಲಿ ಏನು ಒಬ್ಬ ರೋಗಿಯನ್ನ ಬದುಕಿಸಿದಂತ ಪುಣ್ಯ ನಿನ್ಗೆ ಬರ್ತದೆ ಅಂತ ಹೇಳ್ತಾರೆ. ಆದ್ರೆ ಇವನಿಗೆ ಮತ್ತೂ ಅಲ್ಲಿ ಅನುಮಾನ ಇದೆ. ಏನು ಅಂತ ನೋಡುವ ಬುದ್ಧಿ, ನಾನು ಅವರ ಮನೆಯಲ್ಲಿರುವ ಆಳು, ಅವರು ಶಾಲೆ ದೊಡ್ಡವರು, ತುಂಬಾ ಮಡಿ ಮಾಡೋರು, ನಾನು ಮಂಕ ಬುದ್ಧಿ, ಆದ್ರೆ ನಾನು ಮಾಂಸ ತಿನ್ನೋನು, ನಾನು ರಕ್ತ ಕೊಡಬಾರ್ದಲ್ವ ಬುದ್ಧಿ. ನೋಡಿ ಇವನ ಸಮಸ್ಯೆ ಏನು ನೋಡಿ ಮಕ್ಕಳೇ, ನೋಡಿ ಬುದ್ಧಿ, ನಾನು ಅವರ ಮನೆಯಲ್ಲಿರುವ ಆಳು. ಈಗಾಗಲೇ ನಿಮ್ಗೆ ಗೊತ್ತಿದೆ, ರಾಘವಾಚಾರ್ಯರು ತುಂಬಾ ಮಡಿವಂತಿಕೆಯನ್ನು ಮಡಿಯನ್ನ ಮಾಡ್ತಾ ಇದ್ರು ಅಲ್ವಾ. ಇಲ್ಲಿ ನೋಡಿ ಬುದ್ಧಿ, ನಾನು ಅವರ ಮನೆಯಲ್ಲಿರುವ ಆಳು, ನಾನು ಅವರ ಮನೆಯಲ್ಲಿ ಇರುವಂತ ಒಬ್ಬ ಆಳು, ಸೇವಕ ನಾನು, ನನಗೆ ಪ್ರತ್ಯೇಕವಾದಂತ ಒಂದು ಮನೆಯನ್ನ ಕೊಟ್ಟಿದ್ದಾರೆ, ಆ ಮನೆಯಲ್ಲಿ ವಾಸ ಮಾಡಿಕೊಂಡಿರ್ತೇನೆ. ನಾನು ಕರೆದಾಗ ಬಂದು ಅವರೇನು ಕೆಲಸವನ್ನ ಹೇಳ್ತಾರ ಆ ಕೆಲಸವನ್ನು ನಾನು ಮಾಡಿಕೊಂಡು ಹೋಗುವಂತ ಒಬ್ಬ ಆಳು ನಾನು. ಅವರು ಶಾನೆ ದೊಡ್ಡವರು, ಶಾನೆ ಅಂತ ಹೇಳಿದ್ರೆ ಹೆಚ್ಚು ತಿಳಿದವರು, ತುಂಬಾ ಬುದ್ಧಿವಂತರು, ಶಾನೆ ಹೆಚ್ಚು ತಿಳಿದವರು, ಬಹಳ ಬುದ್ಧಿವಂತರು ಅವರು. ನೀವು ಈಗಾಗಲೇ ನೋಡಿದ್ದೀರಿ ಮಕ್ಕಳು, ಅವರು ಶ್ರೋತ್ರಿಯರು, ಎಲ್ಲ ವೇದಾಭ್ಯಾಸವನ್ನ ಮಾಡಿ ವೇದಗಳ ಬಗ್ಗೆ ತಿಳಿದುಕೊಂಡಿರುವವರು. ವೇದಗಳ ಬಗ್ಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನ ತಿಳಿದುಕೊಂಡಿರುವವರು ಅವರು. ಆದ್ರೆ ನಾನು ಆ ರೀತಿ ಶಾಲೆಗೆ ಹೋಗಿ ವಿದ್ಯಾ ಬುದ್ಧಿಯನ್ನ ಕಲ್ತಿದ್ದೇನಾ? ಖಂಡಿತ ಇಲ್ಲ. ಅದನ್ನ ನೀವು ಹೇಳ್ತಾ ಇದ್ದಾರೆ. ಅವರು ತುಂಬಾ ಬುದ್ಧಿವಂತರು, ವೇದಾಭ್ಯಾಸವನ್ನ ಅವರು ಮಾಡಿದವರು, ವೇದಗಳ ಬಗ್ಗೆ ಅವರಿಗೆ ಗೊತ್ತಿದೆ. ತುಂಬಾ ಮಡಿ ಮಾಡೋರು, ಮಡಿ ಅಂತ ಹೇಳಿದ್ರೆ ನೈರ್ಮಲ್ಯ, ಶುಭ್ರವಾಗಿರುವವರು. ಒಂದು ವೇಳೆ ಸಿದ್ಧಲಿಂಗುವಿನನ್ನು ಎಲ್ಲಿಯಾದ್ರೂ ತಪ್ಪಿ ಮುಟ್ಟಿದ್ರು ಅಂತ ಹೇಳಿದ್ರೆ ಆಗ್ಲೇ ಹೋಗಿ ಸ್ನಾನವನ್ನು ಮಾಡಿಕೊಂಡು ಬರುವವರು. ಅಷ್ಟೂ ನೈರ್ಮಲ್ಯ. ನಾನು ಈಗಾಗಲೇ ನಿಮ್ಗೆ ಮೊದಲಿನ ಕ್ಲಾಸಲ್ಲಿ ಹೇಳಿದ್ದೇನೆ, ಹಿಂದಿನ ಕಾಲದಲ್ಲಿ ಸಮಾಜ ಎನ್ನುವಂಥದ್ದು ಹೇಗಿತ್ತು ಎನ್ನುವುದನ್ನು ಅಲ್ವಾ ಮಕ್ಕಳೇ. ಅಂತ ಹೇಳಿದ್ರೆ ಮೇಲ್ಜಾತಿಯವರು ಎದುರಿನಿಂದ ಬರುವಾಗ ಕೆಳಜಾತಿಯವರು ಬರ್ತಾ ಇದ್ರೆ ಅವ್ರು ಹೋಗಿ ಸ್ನಾನವನ್ನು ಮಾಡಿಕೊಂಡು ಬರ್ತಾ ಇದ್ರು. ಅಂತ ಹೇಳಿದ್ರೆ ಅವರಿಗೆ ನಮ್ಮ ಜಾತಿಯೇ ಶ್ರೇಷ್ಠ ಎನ್ನುವಂತ ಒಂದು ನಂಬಿಕೆ ಎನ್ನುವಂಥದ್ದು ಇತ್ತು. ಆ ನಂಬಿಕೆ ಇಲ್ಲಿ ರಾಘವಾಚಾರ್ಯರಿಗೂ ಕೂಡ ಇತ್ತು. ನಮ್ಮ ಏನು, ನಾವೇ ಶ್ರೇಷ್ಠರು, ನಮ್ಮ ಜಾತಿಯ ಶ್ರೇಷ್ಠ ಎನ್ನುವಂತಹ ನಂಬಿಕೆ ಇತ್ತು. ಹಾಗಾಗಿ ಅವರು ತುಂಬಾ ಮಡಿ ಮಾಡ್ತಾರೆ. ನಾನು ಮಂಕ ಬುದ್ಧಿ. ಮಂಕ ಅಂತ ಹೇಳಿದ್ರೆ ದಡ್ಡ, ಹೆಡ್ಡ. ನಿಜವಾಗಿ ಇಲ್ಲೋ ಇಷ್ಟು ಒಳ್ಳೆಯ ವಿಚಾರವನ್ನ ತಿಳಿದಿರುವಂತ ಇವನು ಮಂಕನ? ಖಂಡಿತ ಅಲ್ಲ ಮಕ್ಕಳು. ಒಂದು ಜೀವವನ್ನ ನಾನು ಉಳಿಸ್ತೇನೆ, ನನ್ನ ರಕ್ತವನ್ನ ಕೊಡ್ತೇನೆ. ಎಲ್ಲಾ ದಾನಗಳಿಗಿಂತಲೂ ಶ್ರೇಷ್ಠವಾದಂತಹ ದಾನ ರಕ್ತದಾನ. ರಕ್ತವನ್ನ ನಾವು ಕೊಟ್ರೆ ಒಬ್ಬ ರೋಗಿಯನ್ನು ನಾವು ಬದುಕಿಸ್ಬಹುದು, ಹೌದಾ ಅಲ್ವಾ? ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂತ ಒಬ್ಬ ರೋಗಿಯನ್ನು ಬದುಕಿಸ್ಲಿಕ್ಕೆ ಸಾಧ್ಯ ನಮ್ಮ ರಕ್ತವನ್ನ ನಾವು ಕೊಟ್ರೆ. ಇಷ್ಟು ಒಳ್ಳೆಯ ವಿಚಾರವನ್ನು ಹೊಂದಿರುವವನು ನಿಜವಾಗಿ ಸಿದ್ಧಲಿಂಗ ಮಂಕನೇ ಇಲ್ಲಿ? ಅವನು ಹೆಡ್ಡನ? ಖಂಡಿತ ಅಲ್ಲ. ಅವನು ಅಂದುಕೊಂಡಿದ್ದಾನೆ, ಅವನು ತನ್ನಲ್ಲಿ ತಾನು ತಾನು ಮಂಕ ಅಂತ ಅಂದುಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ, ನಾನು ಮಂಕ ಬುದ್ಧಿ, ನಾನು ಹೆಡ್ಡ, ನಾನು ದಡ್ಡ, ನಾನು ಹೆಡ್ಡ ಅಂತ ಅಂದುಕೊಳ್ತಾ ಇದ್ದಾನೆ. ಅಲ್ಲದೆ ನಾನು ಮಾಂಸ ತಿನ್ನೋನು. ಇಲ್ಲಿ ಬ್ರಾಹ್ಮಣರು ಯಾವತ್ತರು ಮಾಂಸ ತಿಂತಾರ? ಇಲ್ಲ. ರಾಘವಾಚಾರ್ಯರು ಮಾಂಸ ತಿಂತಾರ? ಅಲ್ಲಿ ರಾಘವಾಚಾರ್ಯರು ಮಾಂಸವನ್ನ ತಿನ್ನೋದಿಲ್ಲ. ಅವರು ತರಕಾರಿ ಸೇವನೆಯನ್ನ ಮಾಡುವವರು, ಅವರು ಸಸ್ಯಹಾರಿಗಳು. ಆದರೆ ಇವನು ಮಾಂಸಹಾರಿ, ಇವನು ಮಾಂಸವನ್ನ ತಿಂತಾ ಇದ್ದ. ನಾನು ರಕ್ತ ಕೊಡಬಾರ್ದಲ್ವ ಬುದ್ಧಿ. ಹಾಗಾಗಿ ಅವರು ಸಸ್ಯಹಾರಿಗಳು, ನಾನು ಮಾಂಸಹಾರಿ. ತಿಳಿಸಿದ್ಲಿಕ್ಕು ಅನ್ಕೊಳ್ತಾರೆ ನೋಡಿ, ಅವರು ಸಸ್ಯಹಾರಿಗಳು, ನಾನು ಮಾಂಸಹಾರಿ. ನನ್ನ ಒಂದು ವೇಳೆ ರಕ್ತವನ್ನ ಅವರಿಗೆ ನಾನು ಅಂಡಾಲಮ್ಮನಿಗೆ ಕೊಟ್ಟೆ ಅಂತ ಹೇಳಿದ್ರೆ ಅವರು ಕೂಡ ಮಾಂಸಹಾರಿಗಳಾಗಿ ಬದಲಾವಣೆ ಆಗ್ತಾರೆ ಎನ್ನುವಂತ ನಂಬಿಕೆ ಆಗಲಿ ಇಲ್ಲಿ ಸಿದ್ಧಲಿಂಗುವಿನದ್ದು. ಹಾಗಾಗಿ ನಾನು ರಕ್ತವನ್ನ ಕೊಡ್ಬಾರ್ದಲ್ವಾ? ಒಂದು ವೇಳೆ ಕೊಟ್ರೆ ಅವರು ಅಶುಭರಾಗ್ತಾರಲ್ವಾ? ಅವರ ಮಡಿ ಎನ್ನುವಂಥದ್ದು, ಅದು ಮಡಿ ಎನ್ನುವಂಥದ್ದು ಹೋಗ್ತದೆ ಅಲ್ವಾ ಎನ್ನುವುದಾಗಿ ಇಲ್ಲಿ ಸಿದ್ಧಲಿಂಗು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಆಗ ವೈದ್ಯರು ಏನ್ ಹೇಳ್ತಾರೆ ನೋಡುವ, ನೋಡಪ್ಪ, ಬದುಕಿಸೋಕೆ ಬೇಕಾಗಿರುವುದು ರಕ್ತ. ಇಲ್ಲಿ ನಿನ್ನ ಜಾತಿ ಮತ ಅಂತಸ್ತು ಯಾವುದೂ ಬರೋಲ್ಲ. ರಕ್ತದಾನ ಎಲ್ಲ ದಾನಕ್ಕಿಂತ ಮುಖ್ಯ. ನೀನು ಅದೆಲ್ಲ ಯೋಚನೆ ಮಾಡಬೇಡ, ಬೇಗ ಬಾ, ಇಲ್ಲಿ ಬಾ ಅಂತ ಹೇಳ್ತಾರೆ. ಆಗ ವೈದ್ಯರು ಹೇಳ್ತಾರೆ, ನೋಡಪ್ಪ, ಒಬ್ಬ ವ್ಯಕ್ತಿ ಯಾವುದೇ ಜಾತಿಯವನಿರಲಿ, ಅವನು ಮೇಲ್ಜಾತಿಯವನಿರಲಿ ಅಥವಾ ಕೆಳ ಜಾತಿಯವನಿರಲಿ,
ಅವನಿಗೆ ಆಕ್ಸಿಡೆಂಟ್ ಆಗಿದೆ, ಅವನ ಮೈಯಲ್ಲಿ ರಕ್ತ ತುಂಬಾ ಹೋಗಿದೆ ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ಅವನಿಗೆ ಬೇಕಾಗಿರೋದು ಏನು? ಬರೀ ರಕ್ತ. ಹೌದಾ ಅಲ್ವಾ? ರಕ್ತ ಏನು ಅಂತ ಬೇಕಾಗಿರುವಂತದ್ದು. ನಾವು ಬ್ಲಡ್ ಬ್ಯಾಂಕಿಗೆ ಹೋಗಿ ಇಂಥ ಜಾತಿಯ ರಕ್ತವನ್ನು ಕೊಡಿ ಅಂತ ಹೇಳ್ತೇವಾ? ರಕ್ತದಲ್ಲಿ ಆ ಜಾತಿ ಈ ಜಾತಿ ಅಂತ ಇದೆಯಾ? ಖಂಡಿತ ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಬದುಕಿಸಲಿಕ್ಕೆ ಬೇಕಾಗಿರೋದು ಬರೀ ರಕ್ತ. ಇಲ್ಲಿ ನಿನ್ನ ಜಾತಿ ಮತ ಅಂತಸ್ತು ಯಾವುದೂ ಬರಲ್ಲ. ಅವನ ಜಾತಿ ಯಾವುದು ಅಥವಾ ಯಾವ ಮತಕ್ಕೆ ಸೇರಿದವನು ಅಥವಾ ಅವನ ಅಂತಸ್ತು, ಅವನು ಬಡವನು ಶ್ರೀಮಂತನು ಎನ್ನುವಂಥದ್ದು ಯಾವುದೂ ಕೂಡ ಬರುವುದಿಲ್ಲ. ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದಂತಹ ದಾನ ರಕ್ತದಾನವಾಗಿದೆ. ನಾವು ನಮ್ಮಲ್ಲಿರುವಂತಹ ರಕ್ತವನ್ನು ಬೇರೆಯವರಿಗೆ ಕೊಟ್ಟೆವು ಅಂತ ಹೇಳಿದ್ರೆ ಅವನು ಸಾವು ಬದುಕಿನ ನಡುವೆ ಹೋರಾಡ್ತಾ ಇರುವಂತಹ ಒಬ್ಬನ ಜೀವವನ್ನು ನಾವು ಬದುಕಿಸಿದ ಹಾಗೆ ಆಗ್ತದೆ. ಹಾಗಾಗಿ ನೀನು ಅದೆಲ್ಲ ಯೋಚನೆಯನ್ನ ಮಾಡಬೇಡ. ಅದೆಲ್ಲ ಅಂತ ಹೇಳಿದ್ರೆ ನಾನು ಮಂಕ, ನಾನು ಹೆಡ್ಡ, ನಾನು ಮಾಂಸವನ್ನು ತಿನ್ನುವವನು, ಅವರು ಮೇಲ್ಜಾತಿಯವರು, ನಾನು ರಕ್ತವನ್ನು ಕೊಟ್ಟರೆ ಏನಾದರೂ ಅಲ್ಲಿ ತೊಂದರೆ ಆಗ್ಬೋದು ಎನ್ನುವಂತಹ ಯಾವುದೇ ಯೋಚನೆಯನ್ನು ನೀನು ಮಾಡಬೇಡ. ಬಾ, ನಿನ್ನ ಪರೀಕ್ಷೆಯನ್ನು ಮಾಡ್ತೇನೆ ನಾನು. ನಿನ್ನ ರಕ್ತ ಮತ್ತು ಆಂಡಾರಮ್ಮನ ರಕ್ತ ಅಲ್ಲಿ ಮ್ಯಾಚ್ ಆಗುತ್ತೆ ಅಂತ ಆದ್ರೆ ನೀನು ರಕ್ತವನ್ನ ಕೊಡಬಹುದು ಎನ್ನುವುದಾಗಿ ವೈದ್ಯರು ಭರವಸೆಯನ್ನ ಕೊಡ್ತಾರೆ. ಯಾರಿಗೆ? ಸಿದ್ಲಿಂಗುವಿಗೆ. ಡಾಕ್ಟರ್ ಕರೆದು ಸಿದ್ಲಿಂಗು ಬ್ಲಡ್ ಚೆಕ್ ಮಾಡಿದ್ರು. ಮಾಂಚಾಯಿತು. ಅವನನ್ನು ಮಲಗಿಸಿ ಅವನಿಂದ ಬ್ಲಡ್ ತೆಗೆದು ನೇರವಾಗಿ ಆಂಡಾರಮ್ಮನಿಗೆ ಬ್ಲಡ್ ಕೊಟ್ಟರು. ಡಾಕ್ಟ್ರೇ, ನನಗೊಂದು ದೊಡ್ಡ ಉಪಕಾರ ಮಾಡಬೇಕು. ನಾನು ಬ್ಲಡ್ ಕೊಟ್ಟೆ ಅಂತ ಅವರಾರಿಗೂ ಗೊತ್ತಾಗೋದು ಬೇಡ. ಸಿದ್ಲಿಂಗು ಕೈ ಮುಗಿದು ಹೇಳಿದ. ಡಾಕ್ಟರ್ ಮುಗುಳ್ನಕ್ಕೂ ಆಯಿತು ಎಂದರು. ಇಲ್ಲಿ ಡಾಕ್ಟರ್ ಇಲ್ಲಿ ಸಿದ್ಲಿಂಗುಗೆ ಇಷ್ಟೆಲ್ಲ ಸಮಾಧಾನವನ್ನ ಮಾಡಿ ಅವನ ಮನಸ್ಸಿನಲ್ಲಿದ್ದಂಥ ಅಸಮಾಧಾನವನ್ನ ಹೋಗಲಾಡಿಸಿ ಅವನು ಕೂಡ ರಕ್ತವನ್ನ ಕೊಡಬಹುದು ಎನ್ನುವಂತಹ ಒಂದು ಕೊಡಬಹುದು ಅಂತ ಹೇಳಿ ಏನ್ ಮಾಡ್ತಾರೆ, ಅವನನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ. ಅವನ ಬ್ಲಡ್ ಅನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಅವನ ಬ್ಲಡ್ ಕೂಡ ಯಾವುದಾಗಿತ್ತು? ಓ ನೆಗೆಟಿವ್ ಆಗಿತ್ತು. ಹೀಗಾಗಿ ರೋಗಿಯಾದಂತ ಆಂಡಾಲಮ್ಮನ ರಕ್ತವು ಕೂಡ ಓ ನೆಗೆಟಿವ್. ಇಬ್ಬರ ರಕ್ತನೂ ಕೂಡ ಏನಾಯ್ತು? ಮ್ಯಾಚ್ ಆಯಿತು. ಅವರನ್ನ ಮಲಗಿಸಿ ಅವರಿಂದ ಬ್ಲಡ್ ತೆಗೆದು ನೇರವಾಗಿ ಆಂಡಾಲಮ್ಮನಿಗೆ ಬ್ಲಡ್ ಅನ್ನ ಕೊಟ್ರು. ಇಲ್ಲಿ ನೇರವಾಗಿ ಯಾಕಂತ ಹೇಳಿದ್ರೆ ರಕ್ತವನ್ನ ಕೊಡುವಂತ ವ್ಯಕ್ತಿ ಅಲ್ಲಿಯೇ ಇದ್ದುದರಿಂದಾಗಿ, ಇಲ್ಲದಿದ್ರೆ ನಾವೇನ್ ಮಾಡ್ತೇವೆ, ಅದನ್ನ ಬಾಟಲ್ ಎಲ್ಲ ಹಾಕಿ ಬಾಟಲ್ ಮುಖಾಂತರ ನಾವು ರೋಗಿಗೆ ರಕ್ತವನ್ನ ಕೊಡ್ತೇವೆ. ಆದರೆ ರಕ್ತದಾನವನ್ನ ಮಾಡುವವರು ಅಲ್ಲಿಯೇ ಇದ್ದುದರಿಂದಾಗಿ ಅವನ ದೇಹದಿಂದ ರೋಗಿಯ ದೇಹಕ್ಕೆ ಅಲ್ಲಿಂದಲೇ ರಕ್ತವನ್ನ ನೇರವಾಗಿ ಕೊಟ್ರು. ರಕ್ತವನ್ನ ಕೊಟ್ಟಾದ ನಂತರ ಪುನಃ ಇವನಲ್ಲಿದ್ದಂತಹ ಸಿದ್ಲಿಂಗಿನಲ್ಲಿದ್ದಂತಹ ಹಂಚಿಕೆ ಎನ್ನುವಂಥದ್ದು ದೂರ ಆಗ್ಲಿಲ್ಲ. ಅವನು ಮತ್ತೂ ಹೇಳ್ತಾ ಇದ್ದಾನೆ, ನೋಡಿ ಡಾಕ್ಟ್ರೆ, ನನಗೊಂದು ದೊಡ್ಡ ಉಪಕಾರ ಮಾಡಬೇಕು ನೀವು. ಉಪಕಾರ, ಉಪಕಾರ, ಉಪಕಾರ ನೋಡಿ ಇಲ್ಲಿ ಬರ್ತಿದ್ದೇನೆ. ಉಪಕಾರ, ಉಪಕಾರ, ನೀವೊಂದು ದೊಡ್ಡ ಉಪಕಾರವನ್ನು ಮಾಡಬೇಕು. ಈ ವೈದ್ಯರ ಹತ್ರನೇ ಅವನು ಉಪಕಾರವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಯಾವ ಉಪಕಾರ ನೋಡೋಣ. ಏನ್ ಹೇಳ್ತಾ ಇದ್ದಾನೆ? ನಾನು ಬ್ಲಡ್ ಕೊಟ್ಟೆ ಅಂತ ಅವರಾರಿಗೂ ಗೊತ್ತಾಗುವುದು ಬೇಡ. ನಾನು ರಕ್ತವನ್ನ ಕೊಟ್ಟು ಆಂಡಾಲಮ್ಮನನ್ನ ಬದುಕಿಸಿದೆ ಅಂತ ಅವರಾರಿಗೂ, ಅವರಾರು ಅಂತ ಹೇಳಿದ್ರೆ ಯಾರು? ಇಲ್ಲಿ ಯಜಮಾನನಾದಂತಹ ರಾಘವಾಚಾರ್ಯರು, ಯಜಮಾನ್ತಿಯಾದಂತಹ ಆಂಡಾಲಮ್ಮ, ಜೊತೆಗೆ ಚಿಕ್ಕ ಯಜಮಾನ್ತಿಯಾದಂತಹ ವೀಣಾ, ಅವರಿಗೆ ಯಾರಿಗೂ ಕೂಡ ಗೊತ್ತಾಗುವುದು ಬೇಡ. ಬೇರೆ ಯಾರೂ ಒಂದು ರಕ್ತವನ್ನ ಕೊಟ್ಟರು ಅಂತ ನೀವು ಅವರಿಗೆ ಸುಳ್ಳನ್ನ ಹೇಳಿ. ನಾನು ರಕ್ತವನ್ನ ಕೊಟ್ಟು ಆಂಡಾಲಮ್ಮನನ್ನ ಬದುಕಿಸಿದೆ ಅಂತ ಅವರಿಗೆ ಯಾರಿಗೂ ಕೂಡ ಗೊತ್ತಾಗುವುದು ಬೇಡ. ಯಾಕೆ ಇವನು ಅದು ಹೇಳ್ತಾನೆ? ಇವನಲ್ಲಿ ಒಂದು ಭಯ ಇದೆ. ಅಂದ್ರೆ ಒಂದು ವೇಳೆ ನಿಜ ಗೊತ್ತಾದ್ರೆ ರಾಘವಾಚಾರ್ಯರು ಬೈಬಹುದು ಅಥವಾ ಹೊಡೆಯಬಹುದು, ನನ್ನನ್ನು ಕೆಲಸದಿಂದ ತೆಗೆದು ಹಾಕಬಹುದು ಎನ್ನುವಂತ ಒಂದು ಭಯ ಇದೆ. ಜೊತೆಗೆ ಎಷ್ಟೋ ವರ್ಷಗಳಿಂದ ಅವರ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಇವನು, ಒಂದು ವೇಳೆ ಕೆಲಸವೊಂದಿಂದ ತೆಗೆದು ಹಾಕಿದ್ರು ಅಂತ ಹೇಳಿದ್ರೆ ಏನು, ಇವನಿಗೆ ಕೆಲಸನೇ ಇಲ್ಲದೆ ಆಗಬಹುದು ಎನ್ನುವಂತಹ ಭಯ ಇದ್ದದ್ರಿಂದಾಗಿ ಅವನು ಆ ರೀತಿ ಹೇಳ್ತಾ ಇದ್ದಾನೆ. ನಾನು ರಕ್ತವನ್ನ ಕೊಟ್ಟು ಆಂಡಾಲಮ್ಮನನ್ನ ಬದುಕಿಸಿದೆ ಅಂತ ಅವರಿಗೆ ಯಾರಿಗೂ ಕೂಡ ನೀವು ಹೇಳೋದು ಬ್ಯಾಡ, ಬ್ಯಾಡ ಅಂತ ಹೇಳಿದ್ರೆ ಬೇಡ. ಸಿದ್ಲಿಂಗು ಕೈ ಮುಗಿದು ಹೇಳಿದ. ಎರಡೂ ಕೈಯನ್ನ ಜೋಡಿಸಿ ವೈದ್ಯರಿಗೆ ನೀವು ಈ ಒಂದು ಉಪಕಾರವನ್ನ ಮಾಡಿದಂತೆ, ನಾನು ರಕ್ತವನ್ನ ಕೊಟ್ಟು ಆಂಡಾಲಮ್ಮನನ್ನ ಬದುಕಿಸಿದೆ ಅಂತ ಅವ್ರ ಯಾರಿಗೂ ಕೂಡ ಗೊತ್ತಾಗುವುದು ಬೇಡ ಎಂಬುದಾಗಿ ಹೇಳ್ತಾರೆ. ಆಗ ಡಾಕ್ಟ್ರಿಗೆ, ಡಾಕ್ಟರ್ ವೈದ್ಯರಿಗೆ ನಗು ಬರ್ತದೆ, ಅವರಿಗೆ ಮುಗುಳ್ ನಗ್ತಾರೆ, ಅವರು ಜೋರಾಗಿ ನಗ್ತಾರೆ, ಅಟ್ಟಹಾಸದ ನಗುವನ್ನು ಬರ್ತಾರೆ ಅವರು, ಇಲ್ಲ ಮುಗುಳ್ ನಗ್ತಾರೆ ಅವರು. ಆಯಿತು,
ನಾನು ಹಾಗೇನೆ ಮಾಡ್ತೇನೆ ನೀನು ರಕ್ತವನ್ನ ಕೊಟ್ಟೆ ಅಂತ ಹೇಳಿ ಅವರಿಗೆ ಯಾರಿಗೂ ಕೂಡ ಹೇಳುವುದು ಬೇಡ ಹಾಗಾಗಿ ನಿನ್ನ ಮನಸ್ಸಿನಲ್ಲಿ ಇರುವಂತ ಅಂಜಿಕೆಯನ್ನ ನೀನು ಬಿಟ್ಟುಬಿಡು ಎಂಬುದಾಗಿ ಹೇಳ್ತಾರೆ ಧಾವಿಸಿ ಬಂದ ಆಚಾರ್ಯರು ವಾರ್ಡ್ನಲ್ಲಿ ಮಲಗಿದ್ದ ಹೆಂಡತಿಯನ್ನ ನೋಡಿ ಕಂಗಾಲಾದರು ಆ ವೇಳೆಗೆ ಅಲ್ಲಿಗೆ ಬಂದ ಡಾಕ್ಟರ್ ಏನು ಭಯವಿಲ್ಲ ಎಂದರು ಆಚಾರ್ಯರು ಡಾಕ್ಟರ್ಗೆ ಕೈ ಮುಗಿದು ನಿಮ್ಮ ಉಪಕಾರ ನಾನು ಈ ಜನ್ಮದಲ್ಲಿ ಎಂದೂ ಮರೆಯಲ್ಲ ಎಂದರು ಡಾಕ್ಟರ್ ನೋಡಿ ನೀವು ಕೃತಜ್ಞತೆ ಹೇಳಬೇಕಾಗಿರುವುದು ನಿಮ್ಮ ಆಳು ಸಿದ್ಲಿಂಗುಗೆ ಸಿದ್ಲಿಂಗು ಮನೆಯಲ್ಲಿ ನಿಂತು ಕೈ ಮುಗಿದು ಡಾಕ್ಟರ್ಗೆ ಸನ್ನೆ ಮಾಡಿ ಹೇಳಬಾರದಿಂದ ಅಷ್ಟರಲ್ಲಿ ಏನಾಗುತ್ತದೆ ಬೊಂಬೈನಲ್ಲಿದ್ದಂತಹ ರಾಘವಾಚಾರ್ಯರು ಓಡೋಡಿ ಬರ್ತಾರೆ ವಿಷಯವನ್ನ ತಿಳಿದಂತಹ ಮಗಳ ಮೂಲಕ ವಿಷಯವನ್ನ ತಿಳಿದಂತಹ ರಾಘವಾಚಾರ್ಯರಿಗೆ ಹೆದರಿಕೆಯಾಗಿದೆ ತನ್ನ ಹೆಂಡತಿಗೆ ಏನಾಯ್ತೋ ಏನೋ ಅವಳ ಸ್ಥಿತಿ ಹೇಗಿದೆಯೋ ಏನೋ ಎನ್ನುವಂತ ಹೆದರಿಕೆ ಎನ್ನುವಂತದ್ದು ಅವರಲ್ಲಿತ್ತು ಅದು ಸಹಜ ಕೂಡ ಹೌದಲ್ಲ ಮಕ್ಕಳೇ ಏನಾದರೂ ಒಂದು ಅಹಿತಕರ ಘಟನೆ ನಡೆಯುವಾಗ ನಾವು ಆ ಜಾಗದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ದೂರದಲ್ಲಿ ಇದ್ದೆವು ಅಂತ ಹೇಳಿದ್ರೆ ದೂರದಲ್ಲಿರುವಂತ ನಮಗೆ ಗಾಬರಿಯಾಗುವುದು ಸಹಜ ಇಲ್ಲಿ ರಾಘವಾಚಾರ್ಯರಿಗೂ ಕೂಡ ತುಂಬಾ ಗಾಬರಿಯಾಗಿದೆ ಹೆದರಿಕೆಯಾಗಿದೆ ಇವರಿಗೆ ಹೆಂಡತಿ ಹೇಗಿದ್ದಾಳೋ ಏನೋ ಎನ್ನುವಂತ ಹೆದರಿಕೆಯಿಂದ ಧಾವಿಸಿ ಬಂದ ಅವರು ಧಾವಿಸಿ ಅಂತ ಹೇಳಿದ್ರೆ ಓಡಿ ಬಂದಂತ ಧಾವಿಸು ಓಡಿ ಬರು ಓಡಿ ಬರು ಅಂತ ಹೇಳಿದ್ರೆ ಮುಂಬೈಗೆ ಈಗ ಓಡಿ ಬರಲಿಕ್ಕಾಗ್ತದ ಇಲ್ಲ ಅಂತ ಹೇಳಿದ್ರೆ ಅವಸರ ಅವಸರವಾಗಿ ಟ್ರೈನ್ ಹಿಡಿದುಕೊಂಡು ಅಥವಾ ಬಸ್ ಅನ್ನ ಹಿಡಿದುಕೊಂಡು ವೇಗವಾಗಿ ಬಂದ್ರು ಜೊತೆಗೆ ಅಲ್ಲಿ ಇಳಿದು ಏನು ಆಟೋನ ಏನೋ ಮಾಡಿಕೊಂಡು ವೇಗವಾಗಿ ಒಂದೇ ಮನೆಗೆ ಕೂಡ ಹೋಗದೆ ಆಸ್ಪತ್ರೆಗೆ ಇವರು ಬಂದರು ಓಡಿ ಬಂದಂತಹ ಆಚಾರ್ಯರು ವಾರ್ಡ್ನಲ್ಲಿ ಮಲಗಿದ್ದಂತಹ ಹೆಂಡತಿಯನ್ನು ನೋಡಿ ಕಂಗಾಲಾದರು ಅವರಿಗೆ ಆಶ್ಚರ್ಯ ಆಯಿತು ಕಂಗಾಲಾದರು ಇವರಿಗೆ ಹೆದರಿಕೆ ಎನ್ನುವಂಥದ್ದು ಆಯಿತು ಆ ವೇಳೆಗೆ ಅಲ್ಲಿಗೆ ಬಂದಂತಹ ಡಾಕ್ಟರು ಇವರು ವಾರ್ಡ್ನ ಒಳಗೆ ಹೋಗಿ ಹೆಂಡತಿಯನ್ನು ನೋಡುವಾಗ ಅದೇ ಕ್ಷಣದಲ್ಲಿ ವೈದ್ಯರು ವಾರ್ಡ್ನ ಒಳಗಡೆ ಬರ್ತಾರೆ ಬಂದು ಏನೂ ಭಯವಿಲ್ಲ ಎಂದರು ಭಯ ವಿರುದ್ಧ ಪದ ನಿರ್ಭಯ ನೆನಪಿಟ್ಕೊಳ್ಳಿ ಅಭಯ ಅಲ್ಲ ನಿರ್ಭಯ ಭಯ ವಿರುದ್ಧ ಪದ ಏನೂ ಭಯವಿಲ್ಲ ಎಂದರು ನೀವು ಹೆದರುವಂತ ಅಗತ್ಯನೇ ಇಲ್ಲ ಅವರಿಗೆ ಈಗಾಗಲೇ ರಕ್ತ ಕೊಟ್ಟಿದ್ದೇವೆ ಆಪರೇಷನ್ ಮಾಡಿದ್ದೇವೆ ಅವರು ಸೌಖ್ಯವಾಗಿದ್ದಾರೆ ಅವರು ಹುಷಾರಾಗಿದ್ದಾರೆ ನೀವೇನು ಹೆದರುವಂತ ಭಯ ಇಲ್ಲ ಅಂತ ಹೇಳಿದರು ಆಚಾರ್ಯರು ಡಾಕ್ಟರಿಗೆ ಕೈ ಮುಗಿದು ಅಲ್ಲಿಯೇ ನಿಂತಿದ್ದಂತಹ ಡಾಕ್ಟರಿಗೆ ಎರಡೂ ಕೈಯನ್ನ ಮುಗಿತಾರೆ ಒಂದು ಗಮನಿಸಿಕೊಳ್ಳಿ ಮಕ್ಕಳೇ ಇಲ್ಲಿಯವರೆಗೆ ಎಲ್ಲಾ ಜನರು ಕೂಡ ಯಾರಿಗೆ ಕೈ ಮುಗಿತಾ ಇದ್ರು ರಾಘವಾಚಾರ್ಯರಿಗೆ ಕೈ ಮುಗಿತಾ ಇದ್ರು ಯಾಕಂತ ಹೇಳಿದ್ರೆ ಅವರು ಶ್ರೋತ್ರಿಯರು ಅವರು ಎಲ್ಲಾ ವೇದಗಳನ್ನ ಅಧ್ಯಯನ ಮಾಡಿರುವವರು ಉಪನ್ಯಾಸವನ್ನ ನೀಡಿರುವಂತ ದೊಡ್ಡ ವ್ಯಕ್ತಿ ಅಂತ ಹೇಳಿ ಎಲ್ಲರೂ ಕೂಡ ಅವರಿಗೆ ಕೈ ಮುಗಿತಾ ಇದ್ರು ಆದ್ರೆ ಈಗ ಇವರು ಯಾರಿಗೆ ಕೈ ಮುಗಿತಾ ಇದ್ದಾರೆ ಇವರು ವೈದ್ಯರಿಗೆ ಕೈ ಮುಗಿತಾ ಇದ್ದಾರೆ ಯಾಕೆ ಇಲ್ಲಿ ಅವರ ಹೆಂಡತಿಯ ಪ್ರಾಣವನ್ನ ಅವರು ಉಳಿಸಿಕೊಟ್ಟಿದ್ದಾರೆ ಬದುಕಿಸಿದ್ದಾರೆ ಹೆಂಡತಿಯನ್ನ ಹಾಗಾಗಿ ಇವರಲ್ಲಿ ಕೃತಜ್ಞತೆ ಎನ್ನುವಂಥದ್ದು ಇದೆ ಇವರು ನೋಡಿ ಕೈ ಮುಗಿದು ನಿಮ್ಮ ಉಪಕಾರ ನಾನು ಈ ಜನ್ಮದಲ್ಲಿ ಎಂದೂ ಮರೆಯಲ್ಲ ನಾನು ಸಾಯುವವರೆಗೂ ಕೂಡ ನಿಮ್ಮ ಈ ಉಪಕಾರವನ್ನು ನಾನು ಯಾವತ್ತಿಗೂ ಕೂಡ ಮರೆಯುವುದಿಲ್ಲ ನೀವಿವತ್ತು ನನಗೆ ಪುನರ್ಜನ್ಮವನ್ನ ಕೊಟ್ಟಿದ್ದೀರಿ ನನ್ನ ಹೆಂಡತಿಯನ್ನ ಬದುಕಿಸಿ ಅವಳಿಗೆ ಸೂಕ್ತ ಕಾಲದಲ್ಲಿ ಸೂಕ್ತ ಸಮಯದಲ್ಲಿ ಅವಳಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ರಕ್ತವನ್ನು ಕೊಟ್ಟು ಅವಳನ್ನು ನೀವು ಬದುಕಿಸಿದ್ದೀರಿ ಒಂದು ವೇಳೆ ನೀವು ಶುಶ್ರೂಷೆಯನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಅವಳಿಗ ಸತ್ತು ಹೋಗ್ತಾ ಇದ್ದು ಹಾಗಾಗಿ ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಕೂಡ ಮರೆಯುವುದಿಲ್ಲ ಅಂತ ಹೇಳ್ತಾರೆ ಆಗ ವೈದ್ಯರು ಹೇಳ್ತಾರೆ ನೋಡಿ ನೀವು ಕೃತಜ್ಞತೆಯನ್ನು ಹೇಳಬೇಕಾಗಿರೋದು ಉಪಕಾರ ಸ್ಮರಣೆಯನ್ನು ಮಾಡಬೇಕಾಗಿರೋದು ನನಗೆ ಅಲ್ಲ ನಿಮ್ಮ ಮನೆಯ ಆಳವಾದಂತಹ ಸಿದ್ಲಿಂಗಿಗೆ ಅಂತ ಹೇಳ್ತಾರೆ ಸಿದ್ಲಿಂಗು ಮರೆಯಲ್ಲಿ ನಿಂತು ಕೈ ಮುಗಿದು ಡಾಕ್ಟರ್ಗೆ ಸನ್ನೆ ಮಾಡಿ ಹೇಳಬಾರದೆಂದ ಅಲ್ಲಿಯೇ ಮರೆಯಲ್ಲಿ ನಿಂತಿದ್ದಾನೆ ಅವನು ಎದುರೂ ಕೂಡ ಬರಲ್ಲ ಎಂಥ ದೊಡ್ಡ ಒಂದು ತ್ಯಾಗವನ್ನು ಮಾಡಿದ್ದಾನೆ ಎಂಥ ದೊಡ್ಡ ಒಂದು ದಾನವನ್ನು ಮಾಡಿದ್ದಾನೆ ಇವನು ಮಕ್ಕಳೇ ಗಮನಿಸಿಕೊಳ್ಳಿ ತನ್ನ ಮೈಯಲ್ಲಿ ಹರಿತಾ ಇರುವಂತಹ ರಕ್ತವನ್ನ ಹಿಂದೆ ಮುಂದೆ ನೋಡದೆ ಮನೆ ಯಜಮಾನಿಗೆ ಕೊಟ್ಟ ಮನೆಯ ಯಜಮಾನಿಯನ್ನು ತಾನು ಬದುಕಿಸಬೇಕು ಎನ್ನುವಂತಹ ಉದ್ದೇಶಕ್ಕಾಗಿ ಆದರೆ ಈಗ ಅವನು ಮನೆಯಲ್ಲಿ ನಿಂತುಕೊಂಡಿದ್ದಾನೆ ಯಾಕಂತ ಹೇಳಿದ್ರೆ ಅವನಿಗೆ ಹೆದರಿಕೆ ಇದೆ ಮನೆ ಯಜಮಾನನ ಹೆದರಿಕೆ ಇದೆ ಮನೆಯಲ್ಲಿ ನಿಂತು ಡಾಕ್ಟರ್ಗೆ ಹೇಳ್ತಾ ಇದ್ದಾನೆ ನೋಡಿ ದಯವಿಟ್ಟು ನೀವು ಹೇಳಬೇಡಿ ಅಂತ ಹೇಳ್ತಾ ಇದ್ದಾನೆ ಆಗ ವೈದ್ಯರು ಹೇಳ್ತಾರೆ ನೀ ಸುಮ್ಮಿರಪ್ಪ ಇಲ್ಲಿ ಮನುಷ್ಯತ್ವ ಮುಖ್ಯ ಇವತ್ತು ನೀನು ಬ್ಲಡ್ ಕೊಡದೆ ಇದ್ದರೆ ಇವರ ಹೆಂಡತಿ ಬದುಕುವ ಸಾಧ್ಯತೆ ಇರಲಿಲ್ಲ ನೀನು ಸುಮ್ಮನಿರು ನೀನು ಒಂದ್ ವೇಳೆ ಹೇಳಬೇಡ ಅಂತ ಹೇಳಿದ್ರು ಕೂಡ ನಾನು ಹೇಳದೇ ಇರ್ತೇನ ಖಂಡಿತ ನಾನು ಹೇಳದೇ ಇರುವುದಿಲ್ಲ ನಮ್ಮ ಮನುಷ್ಯರಲ್ಲಿ ಮನುಷ್ಯತ್ವ ಎನ್ನುವುದು ಮುಖ್ಯ ನಾವು ಕಲಿತಂತಹ ವಿದ್ಯೆ ಇರ್ಬೋದು ನಮ್ಮಲ್ಲಿರುವ ಆಸ್ತಿ
ಆಸ್ತಿಪಾಸ್ತಿ ಇರಬಹುದು ಮಕ್ಕಳೇ, ನಮ್ಮಲ್ಲಿರುವಂತಹ ಜಾತಿ ಎನ್ನುವುದು ಯಾವುದೂ ಮುಖ್ಯ ಗಣನೆಗೆ ಬರುವುದಿಲ್ಲ ಮಕ್ಕಳೇ. ನಮ್ಮಲ್ಲಿ ಮನುಷ್ಯತ್ವ ಎನ್ನುವಂಥದ್ದು ಇಲ್ಲ ಅಂತ ಹೇಳಿದ್ರೆ, ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸಹಾಯ ಮಾಡುವಂತಹ ಮನೋಭಾವನೆ ಮೊದಲು ನಮ್ಮಲ್ಲಿ ಬರಬೇಕು. ಅದು ಮನುಷ್ಯತ್ವ ಅನ್ಸ್ಕೊಳ್ತದೆ. ಆಗ ನಾವು ಮಾನವರು ಮನುಷ್ಯರು ಅಂತ ಅಂದುಕೊಳ್ತೇವೆ. ಒಬ್ಬನು ಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾನೆ, ಆಗ ನಾವು ಆಚೆಮುಖ ಮಾಡಿಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ನಮ್ಮನ್ನು ಮನುಷ್ಯರು ಅಂತ ಅಂದುಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಮಕ್ಕಳೇ? ಖಂಡಿತ ಸಾಧ್ಯ ಇಲ್ಲ. ಇಲ್ಲಿ ವೈದ್ಯರು ಅದನ್ನೇ ಹೇಳ್ತಾ ಇದ್ದಾರೆ, ಸಿದ್ಲಿಂಗುವಿನಲ್ಲಿರುವಂತಹ ಮನುಷ್ಯತ್ವದ ಬಗ್ಗೆ ಹೇಳ್ತಾ ಇದ್ದಾರೆ. ಇವತ್ತು ನೀನು ಬ್ಲಡ್ ಕೊಡದೆ ಇದ್ದಿದ್ರೆ ಇವರ ಹೆಂಡತಿ ಬದುಕುವ ಸಾಧ್ಯತೆ ಎನ್ನುವಂಥದ್ದೇ ಇರಲಿಲ್ಲ. ಒಂದು ವೇಳೆ ನೀನು ಇವತ್ತು ಮನಸ್ಸು ಮಾಡಲಿಲ್ಲ, ಇದು ಓ ನೆಗೆಟಿವ್ ಎನ್ನುವಂಥದ್ದು ಅಪರೂಪಕ್ಕೆ ದೊರೆಯುವಂತಹ ಒಂದು ರಕ್ತ, ನೀನು ಒಂದು ವೇಳೆ ಕೊಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ಇವರ ಹೆಂಡತಿ ಬದುಕುವಂತ ಸಾಧ್ಯತೆನೇ ಇರಲಿಲ್ಲ. ಇವರ ಹೆಂಡತಿ ಇವತ್ತು ಬದುಕಿದ್ದಾರೆ ಅಂತ ಹೇಳಿದ್ರೆ ನೀನು ಕೊಟ್ಟಂತಹ ಭಿಕ್ಷೆ ಅದು, ನೀನು ರಕ್ತವನ್ನ ಕೊಟ್ಟಿದ್ರಿಂದಾಗಿ ಅವರು ಅಲ್ಲಿ ಬದುಕಿದ್ರು ಎನ್ನುವುದಾಗಿ ಹೇಳ್ತಾರೆ. ಡಾಕ್ಟರರ ಮಾತು ಕೇಳಿ ಆಚಾರ್ಯರು ದಂಗಾದರು. ತಮ್ಮ ಮಗ ಬೇರೆ ಜಾತಿಯವಳನ್ನು ಲಗ್ನ ಮಾಡಿಕೊಂಡ ಎಂಬ ಕಾರಣಕ್ಕೆ ಅಮೆರಿಕದಿಂದ ಬಂದ ಮಗನನ್ನು ಮನೆಗೆ ಕರೆಯಲು ಹಿಂದೇಟು ಹಾಕಿದ್ದರು. ಸಾವಿರಾರು ಜನರಿಗೆ ಉಪನ್ಯಾಸ ಮಾಡುವ ಅವರಿಗೆ ತಮ್ಮ ಎದುರು ಕೈ ಮುಗಿದು ನಿಂತಿದ್ದ ಸಿದ್ಲಿಂಗು ಮನುಷ್ಯತ್ವವನ್ನು ಮನವರಿಕೆ ಮಾಡಿದ್ದ. ಅವನಿಗೆ ಕಣ್ಣಲ್ಲೇ ಕೃತಜ್ಞತೆ ಹೇಳುತ್ತಿರುವಾಗ ಎರಡು ಹನಿ ನೀರು ಅವರ ಕಣ್ಣಲ್ಲಿ ಇಳುಕಿತು. ಡಾಕ್ಟರರ ಮಾತು ಕೇಳಿ ಆಚಾರ್ಯರು ದಂಗಾದರು. ದಂಗಾದರು ಅಂತ ಹೇಳಿದ್ರೆ ಆಶ್ಚರ್ಯ ಪಟ್ಟರು. ಹೀಗೂ ಇದೆಯಾ ಎನ್ನುವಂತ ಆಶ್ಚರ್ಯ ಯಾರಿಗೆ ಉಂಟಾಯಿತು? ರಾಘವ ಆಚಾರ್ಯರಿಗೆ. ಯಾವಾಗ ವೈದ್ಯರು ಸಿದ್ಲಿಂಗುವಿನಲ್ಲಿರುವಂತಹ ಮನುಷ್ಯತ್ವದ ಬಗ್ಗೆ ತಿಳಿಸಿಕೊಟ್ರು ಆಗ ನಿಜವಾಗಿಯೂ ರಾಘವಾಚಾರ್ಯರಿಗೆ ಆಶ್ಚರ್ಯ ಆಗುತ್ತೆ. ತಮ್ಮ ಮಗಳು ರಾಘವಾಚಾರ್ಯರ ಮಗ ಕಲೀಲಿಕ್ಕೆ ಅಂತ ಹೇಳಿ ಅಮೆರಿಕಕ್ಕೆ ಹೋಗಿದ್ದ. ಅಲ್ಲಿಂದಲೇ ಒಬ್ಬಳನ್ನ ಬೇರೆ ಜಾತಿಯವಳನ್ನ ಮದುವೆ ಮಾಡಿಕೊಂಡು ಬಂದ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಮನೆಯ ಹೊಸ್ತಿಲನ್ನು ತುಳಿಲಿಕ್ಕೆ ಅವಕಾಶವನ್ನ ಕೊಡಲಿಲ್ಲ. ನೀನು ನೋಡಿ ಅಲ್ಲಿ ಅವ ಮಗ ಅವರದ್ದೇ ಹೌದಾ ಅಲ್ವಾ? ಬೇರೆ ಜಾತಿಯವಳನ್ನು ಆದ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಮನೆಯ ಒಳಗಡೆ ಕೂಡ ಪ್ರವೇಶವನ್ನ ಕೊಡಲಿಲ್ಲ ರಾಘವಾಚಾರ್ಯರು. ಸಾವಿರಾರು ಜನರಿಗೆ ಉಪನ್ಯಾಸವನ್ನ ಮಾಡುವ ಅವರಿಗೆ ತಮ್ಮ ಎದುರು ಕೈ ಮುಗಿದು ನಿಂತಿದ್ದ ಸಿದ್ಲಿಂಗು ಮನುಷ್ಯತ್ವವನ್ನ ಮನವರಿಕೆ ಮಾಡಿದ್ದ. ಇಲ್ಲಿ ರಾಘವಾಚಾರ್ಯರು ಶ್ರೋತ್ರಿಯರು, ವೇದಾಧ್ಯಯನವನ್ನ ಮಾಡಿರುವವರು, ಅಪಾರ ಜ್ಞಾನ ಸಂಪತ್ತನ್ನ ಪಡೆದಿರುವವರು. ಆದರೆ ಇಲ್ಲಿ ಅನಕ್ಷರಸ್ಥನಾದಂತಹ ಸಿದ್ಲಿಂಗು, ಯಾವುದೇ ಶಾಲೆಗೆ ಹೋಗಿ ಅಲ್ಲಿ ಕಲಿಯದೇ ಇದ್ದಂತಹ ಅನಕ್ಷರಸ್ಥನಾದಂತಹ ಸಿದ್ಲಿಂಗು ಅವರಿಗೆ ಮನುಷ್ಯತ್ವದ ಅರಿವನ್ನ ಮಾಡಿದ. ನಾವು ಉಪನ್ಯಾಸದಲ್ಲಿ ಹೇಳೋದು ಒಂದು ಮಕ್ಕಳೇ, ನಾವು ಮಾಡೋದು ಒಂದು ಅಂತ ಹೇಳಿದ್ರೆ ನಮ್ಮಲ್ಲಿ ಮನುಷ್ಯತ್ವ ಎನ್ನುವಂಥದ್ದು ಇರ್ತದ? ಖಂಡಿತ ಇಲ್ಲ. ನಮ್ಮಲ್ಲಿ ಮೊದಲು ಮನುಷ್ಯತ್ವ ಎನ್ನುವಂಥದ್ದನ್ನ ನಾವು ಅಳವಡಿಸಿಕೊಳ್ಬೇಕು. ಅವನಿಗೆ ಕಣ್ಣಲ್ಲೇ ಕೃತಜ್ಞತೆ ಹೇಳುತ್ತಿರುವಾಗ ಎರಡು ಹನಿ ನೀರು ಅವರ ಕಣ್ಣಲ್ಲಿ ಇಣುಕಿತು. ಇವರು ಸಿದ್ಲಿಂಗಿಗೆ, ನೋಡು ನಿನ್ನನ್ನು ನಾನು ಇಲ್ಲಿಯವರೆಗೆ ಮನೆಯಿಂದ ಹೊರಗಡೆ ಇಟ್ಟಿದ್ದೆ, ನಿನಗೆ ನಿನ್ನ ದೂರದಲ್ಲಿ ನಿಂತು ಬಂದು ಕೆಲಸವನ್ನ ಮಾಡಿಕೊಡ್ತಾ ಇದ್ದೆ, ಮನೆಯ ಒಳಗಡೆ ನಾನು ಸೇರಿಸಿಕೊಳ್ತಾ ಇರಲಿಲ್ಲ. ಆದರೂ ಕೂಡ ಮನೆಯ ಯಜಮಾನತೆಯನ್ನ ಬದುಕಿಸುವುದಕ್ಕೋಸ್ಕರ ನೀನು ನಿನ್ನ ಮೈಯಲ್ಲಿ ಹರಿತಾ ಇರುವಂತಹ ರಕ್ತವನ್ನು ಕೊಟ್ಟಿಯಲ್ವಾ ಅಂತ ಹೇಳಿ ಇವರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಜೊತೆಗೆ ಸಂತೋಷನೂ ಖುಷಿಯೂ ಕೂಡ ಇವರಿಗೆ ಆಗ್ತದೆ. ಇಲ್ಲಿ ಒಟ್ಟಿನಲ್ಲಿ ಮಕ್ಕಳೇ, ಯಾವತ್ತೂ ಕೂಡ ಮೇಲ್ಜಾತಿ ಕೀಳ್ಜಾತಿ ಎನ್ನುವಂಥದ್ದು ಯಾವತ್ತೂ ಕೂಡ ಯಾವುದಕ್ಕಾದ್ರೂ ಒಳ್ಳೆಯದ ಖಂಡಿತ ಅಲ್ಲ. ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ನಮ್ಮಲ್ಲಿ ಇರಬೇಕು. ನಾವು ಮನುಷ್ಯರು, ನಮ್ಮಲ್ಲಿ ಹರಿತಾ ಇರುವಂತಹ ರಕ್ತ ಒಂದೇ. ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಜಾತಿ ಇರ್ಬೋದು ಅಥವಾ ಶ್ರೀಮಂತಿಕೆ ಇರ್ಬೋದು ಅಂತಸ್ತು ಇರ್ಬೋದು ಎನ್ನುವುದು ಏನು ಗಣನೆಗೆ ಬರದೆ ನಾವು ಅವರಿಗೆ ಸಹಾಯ ಮಾಡುವಂತಹ ಮನೋಭಾವನೆಯನ್ನ ನಮ್ಮಲ್ಲಿ ಬೆಳೆಸಬೇಕು. ಪರಸ್ಪರ ಸಹಾಯ ಮಾಡುವಂತಹ ಗುಣ ನಮ್ಮೆಲ್ಲರಲ್ಲಿ ಇರಬೇಕು ಎನ್ನುವುದೇ ಈ ಪಾಠದ ಆಶಯವಾಗಿದೆ.